ಎಲ್ಲರಿಗೂ ನಮಸ್ಕಾರ. ನಾನಿದೀನ ನೋಡಿ, ಬೀನ್ಸ್ ತಗೊಂಡಿದ್ದೀನಿ. ಬೀನ್ಸ್ ಅಲ್ಲಿ ಇದು ಡಬಲ್ ಬೀನ್ಸು ಅಂತ ಹೇಳ್ತೀವಿ. ನಾನು ಅದರಿಂದ ಸಾಗು ಮಾಡ್ತಾ ಇದ್ದೀನಿ. ಸಖತ್ ಚೆನ್ನಾಗಿರುತ್ತೆ. ನೀರಿನ ಅಂಶ ಇದ್ರೆ ಚೆನ್ನಾಗಿರಲ್ಲ, ಬೀನ್ಸಿನ ಪಲ್ಯ ಅಂತಾರಲ್ಲ ಆ ರೀತಿ ಇರಲ್ಲ. ಇದು ರಸರಸವಾಗಿ ಚೆನ್ನಾಗಿರುತ್ತೆ ಸಾಗು ಮಾಡಿದ್ರೆ. ಈ ಬೀನ್ಸಿಂದು ತೊಟ್ಟು ತುದಿ ಎಲ್ಲ ತೆಗೆದು ನೋಡಿ ಈ ರೀತಿ ಸೋಸ್ಕೊಂಡಿದ್ದೀನಿ. ಈಗ ಇದನ್ನ ತೊಳ್ಕೊಂಡು ನಾನು ಈ ಕಟಿಂಗ್ ಮಿಷನ್ ಇದೆಯಲ್ಲ ಇದ್ರ ಸಹಾಯದಿಂದ ನೋಡಿ ಈ ರೀತಿ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇಡೋದು, ಈ ರೀತಿ ಕಟ್ ಮಾಡೋದು. ನಿಮಗೆ ಅಡುಗೆಗೆ ಬೇಕಾಗುವಂಥ ಕೆಲವೊಂದು ವಸ್ತುಗಳನ್ನು ನಾನು ತಂದಿರ್ತೀನಲ್ಲ, ಅದ್ರ ಪರಿಚಯ ಕೂಡ ಮಾಡಿಕೊಡ್ತೀನಿ. ಅದು ಎಲ್ಲಿ ಸಿಗುತ್ತೆ ಅಂತ ಮುಂದಿನ ದಿನದಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನು ನೀವು ಅಲ್ಲಿಂದ ಕೊಂಡ್ಕೋಬೋದು ಕೂಡ. ಅದರ ರೇಟ್ ಎಷ್ಟು ತುಂಬ ಕಡಿಮೆನೇ ಇರುತ್ತೆ, ಚೀಪ್ ಆ್ಯಂಡ್ ಬೆಸ್ಟಲ್ಲಿರುತ್ತೆ. ಎಲ್ಲ ತಿಳಿಸ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ, ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ನೀವು ಬೇಕಾದರೆ ಬೈ ಮಾಡ್ಬೋದು. ನೋಡಿ ಇದರ ಸಹಾಯದಿಂದ ಎಷ್ಟು ಬೇಗ ಎಲ್ಲದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ರೀತಿ ಹೆಚ್ಕೊಂಡ್ರೆ ಸ್ವಲ್ಪ ಎಣ್ಣೆಯನ್ನು ಕೂಡ ಕಡಿಮೆ ಹಾಕ್ಬೋದು, ನೀರು ಹಾಕಬೇಕಾದ್ರೂ ಬೇಯಿಸ್ಬೋದು, ಆವಾಗ ತುಂಬ ಹೆಲ್ದಿಯಾಗಿರುತ್ತೆ. ನಾನಿವತ್ತು ಸಿಂಪಲ್ಲಾಗಿ ಸಾಗು ಮಾಡ್ತಾ ಇದ್ದೀನಿ, ಹೆಚ್ಚಿಗೆ ಮಸಾಲೆ ಕೂಡ ಬಳಸೋದಿಲ್ಲ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸು ಏನೇನು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಬೀನ್ಸನ್ನೇ ಹೆಚ್ಕೊಂಡಿದ್ದಾಗಿದೆ. ಈಗ ನೋಡಿ ಇಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ, ಇದು ಅರ್ಧ ಹೋಳಿದೆ. ಇಷ್ಟು ಹಸಿರುಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇದ್ರ ಜೊತೆಗೆ ಎಣ್ಣೆ ಜೊತೆಗೆ ಇಷ್ಟು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಹಾಕಿ ನಾನು ಮಾಡ್ತೀನಿ. ಇದಕ್ಕೆ ಲಾಸ್ಟಿಗೆ ನೋಡಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇಷ್ಟೇ ಸಾಕು, ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅರ್ಧ ಹೋಳು ತೆಂಗಿನಕಾಯಿ ಕೂಡ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಕಂಪಲ್ಸರಿ ಹಾಕಲೇಬೇಕು, ಅದೇ ರುಚಿ ನಮಗೆ. ಜಾಸ್ತಿ ಮಸಾಲೆ ಹಾಕೋದಿಲ್ವಲ್ಲ ಅದಕ್ಕೆ. ನೋಡಿ ಈಗ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಈರುಳ್ಳಿ ಇದನ್ನು ಕೂಡ ಎಲ್ಲ ಉದ್ದುದಕ್ಕೆ, ನೋಡಿ ಈರುಳ್ಳಿ ಕೂಡ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗೆಲ್ಲ ರೆಡಿಯಾಗಿದೆ, ಒಗ್ಗರಣೆ ಹಾಕಿ ಸಾಗು ಮಾಡೋಣ. ನೋಡಿ ನಾನು ಗ್ಯಾಸ್ ಹಚ್ಚಿದ್ದೀನಿ. ಈಗ ನೋಡಿ ಇಷ್ಟೇ ಇಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ನಾನು ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಈಗ ನೋಡಿ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಅದನ್ನ ಹಾಕ್ತಾ ಇದ್ದೀನಿ. ನೋಡಿ ಎಣ್ಣೆ ಅಷ್ಟಕ್ಕಷ್ಟೇ ಇದೆ. ಒಂದು ಸ್ವಲ್ಪ ಒಂದು ನಿಮಿಷ ಹೀಗೆ ಕೈಯಾಡಿಸ್ತಾ ಹುರ್ಕೊಂಡಿದ್ದೀನಿ. ಈಗ ನಾವು ಬೀನ್ಸ್ ಹೋಳುಗಳನ್ನು ಹಾಕೋಣ. ಈಗ ಅಷ್ಟನ್ನು ಹಾಕಿದ್ದೀನಿ. ನೋಡಿ ಈಗ 2 ನಿಮಿಷ ಒಗ್ಗರಣೆ ಎಲ್ಲ ಮಿಕ್ಸ್ ಆಗುವಂಗೆ ನಾನು ಕೈಯಾಡಿದ್ದೀನಿ. ಈಗ ನೋಡಿ ಬೀನ್ಸು ಒಂದು ಸ್ವಲ್ಪ ಒಗ್ಗರಣೆ ಮಿಕ್ಸ್ ಆಗಿದೆ ಎಲ್ಲ ಕಡೆ. ಈಗ ನಾವು ಒಂದು ಸ್ವಲ್ಪ ನೀರು ಹಾಕೋಣ. ಈಗ
ಒಂದು ಲೋಟ ನೀರು ಹಾಕಿದ್ದೀನಿ ನಾನು. ಈಗ ಇದನ್ನು ನಾವು ಮುಚ್ಚಿ ಬೇಯಿಸೋಣ. ನೋಡಿ ಅರ್ಧಂಬರ್ಧ ಬೆಂದಿದೆ, ಫುಲ್ ಬೆಂದಿಲ್ಲ, ಇನ್ನೂ ಒಂದು ಸ್ವಲ್ಪ ನೀರಿನ ಅಂಶ ಇದೆ ನೋಡಿ. ಇನ್ನೂ ಒಂದ್ಸಲ ಮುಚ್ಚಿ ಇನ್ನೂ ಒಂದೆರಡು ನಿಮಿಷ ಬೇಯಿಸ್ತಾ ಇದ್ದೀನಿ. ಹಾಂ ನೋಡಿ, ನೀರೆಲ್ಲ ಹಿಂಗಿದೆ, ಚೆನ್ನಾಗಿ ಬೆಂದಿದೆ ಬೀನ್ಸ್. ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ನೀರೆಲ್ಲ ಹಿಂಗಿತ್ತಲ್ಲ, ಇವಾಗ ಇದನ್ನೆಲ್ಲ ಸಮ ಪ್ರಮಾಣದಲ್ಲಿ ಬೆರೆಸ್ಬಿಟ್ರೆ ಉಪ್ಪು ಇಟ್ಕೊಳ್ಳುತ್ತೆ. ಉಪ್ಪು ಮತ್ತು ತೆಂಗಿನಕಾಯಿನ ರಸದಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಈಗ ನಾನು ಇದನ್ನು ಮತ್ತೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ ಅಕ್ಕಿ ಹಿಟ್ಟನ್ನು ಜರಡಿ ಹಿಡ್ಕೊಂಡಿದ್ದೀನಿ, ಇಷ್ಟು ಅಕ್ಕಿ ಹಿಟ್ಟಾಗಿದೆ. ಈಗ ಇದನ್ನು ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹಾಲಿನ ಥರ ಕಲಸ್ಕೊಳ್ತಾ ಇದ್ದೀನಿ. ನಾನು ಇದು ಒಗ್ಗರಣೆಗೆ ಹಾಕಿದ್ನಲ್ಲ ಸ್ಪೂನು, ಅದಕ್ಕೆ ಕರಿಬೇವು ಸಾಸಿವೆ ಎಲ್ಲ ಇದೆ ನೋಡಿ. ಇವಾಗ ಗಂಟಿಲ್ಲ, ಹೀಗೆ ಕಲಸ್ಕೊಂಡಿದ್ದೀನಿ ನೋಡಿ. ಇವಾಗ ಸಖತ್ತಾಗಿ ಬೆಂದಿದೆ. ಅರಿಶಿನ ಮತ್ತು ಉಪ್ಪು ತೆಂಗಿನಕಾಯಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿದ್ದೆ, ಈಗ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾವು ಕಲಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟಿನ ನೀರು, ಇದನ್ನು ಹಾಕೋಣ. ನೋಡಿ ಇನ್ನೂ ಒಂದು ಸ್ವಲ್ಪ ಉಳಿದಿದೆ ಅದು ಅಕ್ಕಿ ಹಿಟ್ಟು ಕೆಳಗಡೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನು ಹಾಕಿದಾಗ ಒಂದು ಸ್ವಲ್ಪ ನಾವು ಕೈ ಬಿಡದೆ ಕೈ ಆಡಿಸ್ಬಿಟ್ರೆ ಇದು ಒಂದೇ ಕಡೆ ಗಟ್ಟಿ ಆಗೋದಿಲ್ಲ. ಈಗಂತೂ ಸಖತ್ತಾಗಿರುತ್ತೆ ಪಲ್ಯ. ನಾವು ಹದವಾಗಿ ಉಪ್ಪು ತೆಂಗಿನಕಾಯಿ ಅರಿಶಿನ ಹಾಕಿದ್ದೀವಿ ಅಷ್ಟೇ. ಅದ್ರ ಜೊತೆಗೆ ನೋಡಿ ಇವಾಗ ನಾವು ಅಕ್ಕಿ ಹಿಟ್ಟು ಹಾಕಿರೋದು ಬೆಳ್ಳಗಾಗೋದೇ ಇಲ್ಲ, ಮತ್ತೆ ಅದೇ ಕಲರಿಗೆ ಬಂತು. ಈಗ ನೋಡಿ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ.
ನೋಡಿ ದೋಸೆ ಸಾಗು ತುಂಬ ಚೆನ್ನಾಗಿರೋವಂಥ ಕಾಂಬಿನೇಷನ್ನು ನಾನಿವಾಗ ತೋರಿಸಿದ್ದೀನಿ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ.